ಮಕ್ಕಳೇ ಸುಸ್ವಾಗತ ಆನ್ಲೈನ್ ತರಗತಿಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಏಳನೇ ತರಗತಿಯ ವಿಜ್ಞಾನ ಪಾಠವಾದ ಚಲನೆ ಮತ್ತು ಕಾಲ ಅದರ ಎರಡನೇ ಅವಧಿಯನ್ನು ಇನ್ನು ನಾವು ಡಿಸ್ಕಷನ್ ಮಾಡೋಣ ಮೊದಲನೇ ಅವಧಿಯಲ್ಲಿ ಚಲನೆ ಮತ್ತು ಆ ಚಲನೆಯ ವಿಧಗಳು ಮತ್ತು ಆ ಚಲನೆಯನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ಚಟುವಟಿಕೆ ಮೂಲಕ ಕೂಡ ತಿಳ್ಕೊಂಡಿದ್ವಿ ಈಗ ಸ್ವಲ್ಪ ಪುನರ್ಮನನ ಮಾಡಿ ಎರಡನೇ ಅವಧಿಯಲ್ಲಿ ಏನೇನು ತಿಳ್ಕೊಳ್ಳೋಣ ಅಂತ ನೋಡೋಣ ಮೊದಲನೇ ಅವಧಿಯಲ್ಲಿ ಚಲನೆ ಅಂದರೆ ಏನು ತಿಳ್ಕೊಂಡಿದ್ರಲ್ವಾ ಹಾಗಾದರೆ ಚಲನೆ ಅಂದ್ರೇನು ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳಿ ಮಕ್ಕಳ ಚಲನೆ ಅಂದರೆ ವೆರಿ ಗುಡ್ ಚಲನೆ ಅಂದರೆ ಸಮಯದೊಂದಿಗೆ ವಸ್ತುವಿನ ಸ್ಥಾನದಲ್ಲಾದ ಒಂದು ರೀತಿಯ ಬದಲಾವಣೆಯೇ ಚಲನೆ ಎನ್ನುವರು ಹಾಗಾದರೆ ಜವ ಅಂದ್ರೇನು ಜವ ಅಂದರೆ ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಒಂದು ಕಾಯವು ಏಕಮಾನ ಕಾಲದಲ್ಲಿ ಕ್ರಮಿಸಿದ ದೂರವನ್ನು ಆ ಕಾಯದ ಜವ ಜವವನ್ನು ಕಣ್ಣಿಡಿಯುವ ಸೂತ್ರ ಏನಿರ್ಬೋದು ಎಸ್ ಜವ ಈಸ್ ಈಕ್ವಲ್ ಟು ಕ್ರಮಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ನಿರ್ದಿಷ್ಟ ಲೋಲಕದ ಆವರ್ತನ ಅವಧಿ ಒಂದು ಸ್ಥಿರಾಂಕ ಎಂದು ಪ್ರತಿಪಾದಿಸಿದವರು ಯಾರು ಎಸ್ ವೆರಿ ಗುಡ್ ಯಾರವರು ಗೆಲೀಲಿಯೋ ಗೆಲೀಲಿ ಆ ಒಂದು ಪ್ರತಿಪಾದನೆಯಿಂದನೇ ಇವತ್ತು ನಾವು ಗಡಿಯಾರಗಳನ್ನು ಆವಿಷ್ಕಾರ ಮಾಡೋದಕ್ಕೆ ಸಹಾಯ ಆಗಿದೆ ಗೊತ್ತಾಯ್ತಾ ನೆಕ್ಸ್ಟು ಲೋಲಕದ ಗಡಿಯಾರಗಳು ಪ್ರಸಿದ್ಧವಾಗುವ ಮೊದಲು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಕಾಲವನ್ನು ಅಳತೆ ಮಾಡುವ ಅನೇಕ ರೀತಿಯ ಸಾಧನಗಳನ್ನು ಬಳಸ್ತಾಯಿದ್ರು ಉದಾಹರಣೆಗೆ ನೆರಳು ಗಡಿಯಾರ ನೆಕ್ಸ್ಟ್ ಜಲ ಗಡಿಯಾರ ಹಾಗೂ ಮರಳು ಗಡಿಯಾರ ಇನ್ನು ಮುಂತಾದ ರೀತಿಯ ಗಡಿಯಾರಗಳನ್ನು ಕಣ್ಣಿಡ್ಕೊಂಡಿದ್ರು ಒಂದೇದು ಯಾವುದು ನೆರಳು ಗಡಿಯಾರ ಸನ್ ಡಯಲ್ ನೆರಳು ಗಡಿಯಾರ ಏನಿದು ನೆರಳು ಗಡಿಯಾರವು ಸೂರ್ಯನ ಕಿರಣಗಳಿಗೆ ಹೊಂದಿಕೊಂಡು ಕೆಲವು ವಸ್ತುವಿನ ನೆರಳಿನ ಸ್ಥಾನದಿಂದ ದಿನದ ಸಮಯವನ್ನು ಸೂಚಿಸುವುದಾಗಿದೆ ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ಜಂತರ್ ಮಂತರ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ನೆರಳು ಗಡಿಯಾರ ಇದೆ ಅದನ್ನು ನಾವು ನೋಡಿದರೆ ನಿಮಗೆ ಅಯ್ಯೋ ಈ ಗಡಿಯಾರವನ್ನು ಯಾವ ರೀತಿ ಮಾಡಿದಾರೆ ಅನ್ನೋದು ಗೊತ್ತಾಗುತ್ತೆ ಎರಡನೇದು ಯಾವುದು ಜಲ ಗಡಿಯಾರ ಜಲ ಗಡಿಯಾರ ಹೇಗೆ ಬಳಸ್ತಾ ಇದ್ರು ಅಂದರೆ ಜಲ ಗಡಿಯಾರ ನೀರಿನ ಗಡಿಯಾರಗಳು ಸಮಯವನ್ನು ಅಳೆಯುವ ಅತ್ಯಂತ ಹಳೆಯ ಸಾಧನದಲ್ಲಿ ಒಂದಾಗಿದೆ ಇಲ್ಲಿ ಬೋಲ್ ಅಂದರೆ ನೀವು ಜಾಮೂನ್ ಬಾಟ್ಲುಗಳು ನೋಡಿರ್ತೀರ ನೋಡಿ ಈ ಥರ ಬೋಲ್ ಥರ ಇರುತ್ತಲ್ಲ ಆ ಥರ ಬೋಲ್ ಆಕಾರದ ವರಹರಿವು ಅಂದರೆ ಹೊರಗಡೆಗೆ ಹೋಗ್ತಕ್ಕಂಥದ್ದು ವರಹರಿವು ನೀರಿನ ಗಡಿಯಾರದ ಸರಳ ರೂಪವಾಗಿದೆ ನೋಡಿ ಚಿತ್ರವನ್ನು ಗಮನಿಸಿ ಈ ರೀತಿಯಾದಂಥ ಬೋಲ್ಗಳನ್ನು ಬಳಸ್ಕೊಂಡು ಸಮಯವನ್ನು ಅಳ್ತಾ ಇದನ್ನು ಜಲ ಗಡಿಯಾರ ಅಂತೇಳಿ ಕರಿತಾ ಇದ್ವಿ ಗೊತ್ತಾಯ್ತಾ ಹಾಗಾದರೆ ಮೂರನೇದು ಯಾವುದು ಮರಳು ಗಡಿಯಾರ ಮರಳು ಗಡಿಯಾರ ಹೇಗಿತ್ತು ಒಂದು ಮರಳು ಗಡಿಯಾರವೂ ಕೂಡ ಸಮಯವನ್ನು ಅಳೆಯಲು ಬಳಸಲಾಗುವ ಸಾಧನವಾಗಿತ್ತು ಅಂತ ಅರ್ಥ ಒಂದು ಕಿರಿದಾದ ಕುತ್ತಿಗೆಯಿಂದ ಲಂಬವಾಗಿ ಸಂಪರ್ಕಗೊಂಡಿರುವ ಎರಡು ಗಾಜಿನ ಬಲ್ಪ್ಗಳನ್ನು ಒಳಗೊಂಡಿತ್ತು ಮೇಲಿನ ಬಲ್ಪ್ನಿಂದ ಕೆಳಭಾಗಕ್ಕೆ ವಸ್ತುವಿನ ನಿಯಂತ್ರಿತ ಅರಿವನ್ನು ಅನುಮತಿಸುತ್ತದೆ ವಿಶಿಷ್ಟವಾಗಿ ಮೇಲಿನ ಮತ್ತು ಕೆಳಗಿನ ಬಲ್ಪ್ಗಳು ಸಮಮಿತೀಯವಾಗಿರುತ್ತವೆ ಇದರಿಂದಾಗಿ ಮರಳು ಗಡಿಯಾರವು ದಿನದ ಸಮಯವನ್ನು ಅಳೆಯುತ್ತದೆ ನಿರ್ದಿಷ್ಟ ಮರಳು ಗಡಿಯಾರದ ಅಳತೆಗಳ ನಿರ್ದಿಷ್ಟ ಅವಧಿಯನ್ನು ಕಣಗಳ ಪ್ರಮಾಣ ಮತ್ತು ಒರಟುತನ ಹಾಗೂ ಬಲ್ಪ್ನ ಗಾತ್ರ ಕತ್ತಿನ ಅಗಲ ಸೇರಿದಂತೆ ಈ ಅಂಶಗಳನ್ನು ನಿರ್ಧರಿಸಲಾಗಿತ್ತು ಇಲ್ಲಿ ನೋಡಿ ಈ ಮೇಲುಗಡೆದು ಮತ್ತು ಕೆಳಗಡೆದು ಒಂದೇ ಪ್ರಮಾಣದಲ್ಲಿ ಇರಬೇಕು ಇದು ಜಾಸ್ತಿ ಇದ್ದು ಕಡಿಮೆ ಇರೋದಾಗಬಾರ್ದು ಆಮೇಲೆ ಮರಳು ಬೀಳ್ತಾ ಇದೆ ನೋಡಿ ಆ ಮರಳು ಒಂದೇ ಪ್ರಮಾಣದಲ್ಲೇ ಬೀಳ್ತಾ ಇರಬೇಕು ಈ ರೀತಿಯಾದ ಗಡಿಯಾರಗಳನ್ನು ನಾವು ಮರಳು ಗಡಿಯಾರಗಳು ಅಂತೇಳಿ ಕರಿ ಇವನ್ನು ಕೂಡ ಸಮಯವನ್ನು ಅಳತೆ ಮಾಡೋದಕ್ಕೆ ಬಳಸ್ತಾ ಇದ್ವಿ ಈಗ ನೆಕ್ಸ್ಟು ಜವದ ಅಳತೆ ಜವವನ್ನು ಅಳತೆ ಮಾಡಬೇಕು ಅಂದರೆ ಒಂದು ಆ್ಯಕ್ಟಿವಿಟಿಯನ್ನು ಮಾಡಬೇಕು ನೀವು ಯಾವ ರೀತಿ ಆ್ಯಕ್ಟಿವಿಟಿ ಮಾಡಬೇಕು ಅನ್ನೋದನ್ನು ನೋಡೋಣ ಕಾಲ ಮತ್ತು ದೂರವನ್ನು ಅಳತೆ ಮಾಡಲು ಕಲಿತ ನಂತರ ಒಂದು ಕಾಯದ ಜಾವವನ್ನು ನೀವು ಲೆಕ್ಕ ಹಾಕಬೇಕು ನೆಲದ ಮೇಲೆ ಚಲಿಸುತ್ತಿರುವ ಚೆಂಡಿನ ಜಾವನ್ನು ಕಂಡಿಡಿಯೋ ಒಂದು ಸಣ್ಣ ಚಟುವಟಿಕೆಯನ್ನು ಮಾಡಬೇಕು ನೀವು ಆ ಚಟುವಟಿಕೆ ವಿವರಣೆಯನ್ನು ನಾನು ಕೊಡ್ತೀನಿ ನೀವು ಮಾಡಿಬಿಟ್ಟು ಆ ಪಟ್ಟಿ ಮಾಡಿ ಅದರ ಜವವನ್ನು ಕಂಡುಹಿಡ್ದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು ಆ ಚಟುವಟಿಕೆ ಏನು ನೋಡಿರಿ ಇಲ್ಲೊ ಹುಡುಗ ನಿಂತ್ಕೊಂಡಿದ್ದಾನೆ ಇವನು ಇಲ್ಲೊಂದು ಗೆರೆ ಹಾಕ್ಕೊಂಡಿದ್ದಾನೆ ಚಾಕ್ ಪೀಸ್ನ ಸಹಾಯದಿಂದ ಒಂದು ಗೆರೆಯನ್ನು ಹಾಕ್ಕೊಂಡಿದ್ದಾನೆ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಗೆರೆ ಈ ಗೆರೆಯ ಸಹಾಯಕ್ಕೆ ಅವ್ನು ಈಗ ಈಗೇನು ಮಾಡೋದು ನಿಧಾನವಾಗಿ ಒಂದು ಬಾಲನ್ನು ಉಳ್ಳಿಬಿಡ್ತಾನೆ ಆ ಬಾಲು ಈ ಗೆರೆಯನ್ನು ದಾಟಿ ಮುಂದಕ್ಕೆ ಹೋಗುತ್ತಲ್ಲ ಆ ಗೆರೆ ದಾಟಬೇಕಾದ್ರೆ ನೀವು ಟೈಮನ್ನು ಸ್ಟಾರ್ಟ್ ಮಾಡ್ಕೋಬೇಕು ಆ ಟೈಮು ಅಲ್ಲಿಂದ ಹಿಡಿದು ನಿಲ್ಲುವ ಸ್ಥಿತಿಗೆ ಬರೋ ತನಕ ಎಷ್ಟು ಟೈಮ್ ತೊಗೊಳ್ತು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇದೆ ಏನು ನೀವು ಗೆರೆಯಲ್ಲಿ ಚಾಪೀಸಲ್ಲಿ ಗೆರೆ ಹಾಕ್ಕೊಂಡಿದ್ದೀರಲ್ಲ ಅಲ್ಲಿಂದ ಮತ್ತು ವಿಶ್ರಾಂತ ಸ್ಥಿತಿಗೆ ಏನು ಬಂತಲ್ಲ ಬಾಲು ಅಲ್ಲಿಗೆ ಎಷ್ಟು ದೂರ ಇದೆ ಅನ್ನೋ ಟೇಪ್ ತಗೊಂಡು ಅಳತೆ ಮಾಡ್ಕೊಳ್ಳಿ ಅಳತೆ ಮಾಡಿ ಈಗ ಏನು ಮಾಡಬೇಕು ನೀವು ನಿಮ್ಗೆ ಸಿಕ್ಕಿದೆ ಚಲಿಸಿದ ದೂರ ಸಿಕ್ಕಿದೆ ಟೇಪ್ ತಗೊಂಡು ಅಳತೆ ಮಾಡ್ಕೊಂಡಿದ್ದೀರ ಮೀಟ್ರ್ಗಳಲ್ಲಿದೆಯಾ ಆ ದೂರ ನೆಕ್ಸ್ಟ್ ತೆಗೆದುಕೊಂಡ ಕಾಲ ಅಲ್ಲಿಂದ ಅಲ್ಲಿಗೆ ಹೋಗಿ ಸೆಕೆಂಡ್ ತಗೊಳ್ತು ಈ ರೀತಿಯಾದಂಥ ನೀವು ಚಟುವಟಿಕೆಯನ್ನು ಎಷ್ಟು ಚಟುವಟಿಕೆಗಳನ್ನು ಮಾಡಬೇಕು ಒಂದು ನಾಲ್ಕರಿಂದ ಐದು ಚಟುವಟಿಕೆಗಳನ್ನು ಈ ರೀತಿ ಚಟುವಟಿಕೆಗಳನ್ನು ಮಾಡಿಬಿಟ್ಟು ಪಟ್ಟಿ ಮಾಡಿ ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು ಗೊತ್ತಾಯ್ತ ಮಕ್ಕಳ ನೆಕ್ಸ್ಟು ಚಲಿಸಿದ ದೂರವನ್ನು ಕಂಡುಹಿಡಿಬೇಕು ಅಂದರೆ ಚಲಿಸಿದ ದೂರ ಅಂದರೆ ಈಗ ಬಾಲು ಗೆರೆ ಹಾಕ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗಿತ್ತಲ್ಲ ದೂರವನ್ನು ಕಂಡು ನೀವು ಟೇಪ್ ತಗೊಂಡು ಅಳತೆ ಮಾಡಿದ್ರಲ್ಲ ಅದನ್ನು ಕಂಡುಹಿಡಿಬೇಕು ಅಂದರೆ ಯಾವ ಸೂತ್ರವನ್ನು ಬಳಸಬೇಕು ಕಂಡಿಡಿಬೇಕು ಅಂತಂದರೆ ಒಂದು ಕಾಯದ ಜವವನ್ನು ತಿಳಿದುಕೊಂಡರೆ ಕಾಯದ ಜವ ಗೊತ್ತಾಗ್ಬಿಟ್ರೆ ಸ್ಪೀಡ್ ಗೊತ್ತಾದರೆ ಒಂದು ಕಾಯದ ಜವವನ್ನು ತಿಳಿದುಕೊಂಡರೆ ಅದು ನಿಗದಿತ ಕಾಲದಲ್ಲಿ ಚಲಿಸಿದ ದೂರವನ್ನು ನೀವು ಕಂಡುಹಿಡಿಬೋದು ನಮಗೆ ಆ ಒಂದು ವಸ್ತುವಿನ ಸ್ಪೀಡ್ ಮತ್ತು ಟೈಮ್ ಜವ ಮತ್ತು ಕಾಲ ಗೊತ್ತಾದರೆ ದೂರವನ್ನು ಕಂಡುಹಿಡಿಬೋದು ಹಾಗಾದರೆ ದೂರವನ್ನು ಕಂಡಿಯೋಕ್ಕೆ ಬಳಸ್ತಕ್ಕಂಥ ಸೂತ್ರ ಯಾವುದಪ್ಪ ಅಂದರೆ ಚಲಿಸಿದ ದೂರ ಈಸ್ ಈಕ್ವಲ್ ಟು ಜವ ಇಂಟು ಕಾಲ ಹಾಗಾದರೆ ನೆಕ್ಸ್ಟು ತೆಗೆದುಕೊಂಡ ಕಾಲವನ್ನು ಏಕಂಡು ಹಿಡಿಯಬೇಕು ತೆಗೆದುಕೊಂಡ ಕಾಲವನ್ನು ಕಂಡುಹಿಡಿಯಬೇಕು ಅಂತಂದರೆ ನಮಗೇನು ಗೊತ್ತಾಗಬೇಕು ಹಾಂ ವೆರಿ ಗುಡ್ ಚಲಿಸಿದ ದೂರ ಮತ್ತು ಜವ ಗೊತ್ತಾಗ್ಬಿಟ್ರೆ ಕಾಲ ಸಿಗುತ್ತೆ ಮೇಲ್ಗಡೆ ನೋಡಿದ್ರೆ ಅರ್ಥ ಆಗುತ್ತಲ್ವ ಈ ಮೇಲ್ಗಡೆದನ್ನು ತಿಳ್ಕೊಂಬಿಟ್ರೆ ಕೆಳಗಡೆ ಅರ್ಥ ಆಗುತ್ತೆ ನೋಡಿ ದೂರ ಬೇಕು ಅಂದರೆ ಏನು ಬೇಕು ಜವ ಮತ್ತು ಕಾಲ ಬೇಕಿತ್ತು ಆದರೆ ಕಾಲ ಕಂಡು ಅಂತಂದರೆ ಜವ ಮತ್ತು ದೂರ ಸಿಕ್ಕರೆ ಕಾಲ ಕಂಡು ಹಾಗಾದ್ರೆ ಹಾಗಾದರೆ ಏನರ್ಥ ನಿಗದಿತ ಜವದೊಂದಿಗೆ ಚಲಿಸುವ ಒಂದು ವಸ್ತುವು ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಕಾಲವನ್ನು ನೀವು ಕಂಡುಹಿಡಿಯಬಹುದು ನೋಡ್ರಿ ನಿಗದಿತ ಜವ ಮತ್ತು ದೂರ ಅವೆರಡೂ ಗೊತ್ತಿದ್ರೆ ಕಾಲವನ್ನು ಕಂಡುಹಿಡಿಯಬಹುದು ಹಾಗಾದ್ರೆ ಹೆಂಗೆ ಕಂಡುಹಿಡಿಯಬೋದು ತೆಗೆದುಕೊಂಡ ಕಾಲ ಈಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಜವ ದೂರವನ್ನು ಜವದಿಂದ ಭಾಗಿಸಬೇಕು ಅಂತ ಅರ್ಥ ಗೊತ್ತಾಯ್ತಾ ನೆಕ್ಸ್ಟ್ ಕೆಲವು ಜೀವಿಗಳ ಜವವನ್ನು ಕಿಲೋಮೀಟರ್ ಪರ್ ಗಂಟೆ ಅಲ್ಲಿ ನೀಡಲಾಗಿದೆ ನೀವು ಈ ಜವವನ್ನು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಲೆಕ್ಕ ಹಾಕಿ ಬರೆಯಿರಿ ಅಂದರೆ ಅವರು ಕಿಲೋಮೀಟ್ರ್ ಪರ್ ಗಂಟೆಯಲ್ಲಿ ಕೊಟ್ಟಿದ್ದಾರೆ ನೀವು ಮೀಟ್ರ್ ಪರ್ ಸೆಕೆಂಡಲ್ಲಿ ಹೇಳಬೇಕು ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಏನೇನು ಕೊಟ್ಟಿದ್ದಾರೆ ಗಿಡುಗ ಗಿಡುಗ ದ ಸ್ಪೀಡ್ ಎಷ್ಟು ಗಿಡಗ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಗಿಡುಗ ಅನ್ನೋದು ಮುನ್ನೂರ ಇಪ್ಪತ್ತು ಎಷ್ಟು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಪರ್ ಗಂಟೆ ವೇಗದಲ್ಲಿ ಹೋಗುತ್ತೆ ಜವದಲ್ಲಿ ಹೋಗುತ್ತೆ ಅಥವಾ ಸ್ಪೀಡಲ್ಲಿ ಹೋಗುತ್ತೆ ಚಿರತೆ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ನೂರ ಹನ್ನೆರಡು ನೂರ ಹನ್ನೆರಡು ಕಿಲೋಮೀಟ್ರ್ ಪರ್ ಗಂಟೆ ಒಂದು ಗಂಟೆಗೆ ನೂರ ಹನ್ನೆರಡು ಕಿಲೋಮೀಟ್ರ್ ದೂರ ಓಡುತ್ತೆ ಚಿರತೆ ಅದೇ ಗಿಡಗ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಓಡುತ್ತೆ ಒಂದು ಗಂಟೆಗೆ ನೀಲಿ ಮೀನು ನೀಲಿ ಮೀನು ನಲವತ್ತರಿಂದ ನಲವತ್ತಾರು ಕಿಲೋಮೀಟ್ರ್ ಪರ್ ಗಂಟೆ ಮೊಲ ಐವತ್ತಾರು ಕಿಲೋಮೀಟರ್ ಪರ್ ಗಂಟೆ ಮೊಲ ಒಂದು ಗಂಟೆಗೆ ಐವತ್ತಾರು ಕಿಲೋಮೀಟ್ರ್ ಓಡುತ್ತೆ ಅಳಿಲು ಒಂದು ಗಂಟೆಗೆ ಹತ್ತೊಂಬತ್ತು ಕಿಲೋಮೀಟ್ರ್ ಓಡುತ್ತೆ ಮನೆಯಲ್ಲಿರ್ತಕ್ಕಂಥ ಇಲಿ ಒಂದು ಗಂಟೆಗೆ ಹನ್ನೊಂದು ಕಿಲೋಮೀಟರ್ ಓಡುತ್ತೆ ಮನುಷ್ಯ ಅಂದರೆ ನಮ್ಮಂಥ ಮನುಷ್ಯರು ಸಾಮಾನ್ಯವಾಗಿ ಒಂದು ಗಂಟೆಗೆ ನಲವತ್ತು ಕಿಲೋಮೀಟ್ರ್ವರೆಗೂ ಓಡ್ಬೋದು ದೈತ್ಯ ಆಮೆ ಆಮೆ ಒಂದು ಬಲವಾಗಿರ್ತಕ್ಕಂಥ ಆಮೆ ಎಷ್ಟು ದೂರ ಓಡ್ಬೋದಪ್ಪ ಒಂದು ಆಮೆ ಸೊನ್ನೆ ಪಾಯಿಂಟ್ ಎರಡು ಏಳು ಕಿಲೋಮೀಟರ್ ಪರ್ ಗಂಟೆ ಅಂದರೆ ಇನ್ನೂರ ಎಪ್ಪತ್ತು ಮೀಟರ್ ಅಂತ ಅರ್ಥ ಬಸವನ ಹುಳು ಬಸವನ ಹುಳು ಅಂತ ನೋಡಿದ್ದೀರಿ ನೀವು ಮಳೆಗಾಲದಲ್ಲಿ ಬರ್ತಾ ಇರುತ್ತೆ ಮನೆ ಹತ್ರ ಶಂಕು ಮೇಲೆ ಕ್ಯಾಪ್ ಥರ ಇರುತ್ತೆ ಇಲ್ಲಾಂದರೆ ಹುಳ ಇರುತ್ತೆ ಅದಕ್ಕೆ ಮುಂದೆ ಎರಡು ಮೀಸೆ ಥರ ಇರುತ್ತೆ ನೋಡಿ ಅದು ಬಸವನ ಹುಳ ಅದು ಎಷ್ಟು ದೂರ ಹೋಗುತ್ತೆ ಹುಳ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಕಿಲೋಮೀಟ್ರ್ ಪರ್ ಗಂಟೆ ಒಂದು ಗಂಟೆಗೆ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಕಿಲೋಮೀಟ್ರ್ ಹೋಗುತ್ತೆ ಹಾಗಾದರೆ ನಾವು ಕಿಲೋಮೀಟ್ರ್ ಪರ್ ಗಂಟೆಯಲ್ಲಿರೋದನ್ನ ಎದರಲ್ಲಿ ಬರೀಬೇಕು ಮೀಟರ್ ಪರ್ ಸೆಕೆಂಡಲ್ಲಿ ಬರೀಬೇಕು ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಕೊಡ್ತೀನಿ ಅದೇ ಥರ ಉಳಿಕಿದ್ದನ್ನು ನೀವು ಮಾಡಬೇಕು ಈ ಗಿಡುಗ ತೊಗೊಳ್ಳೋಣ ಗಿಡುಗನ ಜವ ಎಷ್ಟು ಗಿಡುಗನ ಸ್ಪೀಡ್ ಎಷ್ಟು ಗಂಟೆಗೆ ಒಂದು ಗಂಟೆಗೆ ಎಷ್ಟು ಕಿಲೋಮೀಟ್ರಲ್ಲಿ ಹೋಗುತ್ತದೋ ಸ್ಪೀಡಲ್ಲಿ ಗಿಡುಗ ಒಂದು ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಹಾಗಾದರೆ ನಾವು ಮೀಟ್ರ್ ಪರ್ ಸೆಕೆಂಡ್ಗೆ ಹೇಳಬೇಕು ಅಂದರೆ ಕಿಲೋಮೀಟ್ರನ್ನ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು ಗಂಟೆನ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅರ್ಥ ಅಲ್ವಾ ಹಾಗಾದರೆ ಒಂದು ಕಿಲೋಮೀಟ್ರ್ ಅಂದರೆ ಎಷ್ಟು ಮೀಟ್ರು ಪೂರ್ವಜ್ಞಾನವನ್ನು ಬಳಸಿ ಒಂದು ಕಿಲೋಮೀಟರ್ ಅಂದರೆ ಸಾವಿರ ಮೀಟರ್ ವೆರಿ ಗುಡ್ ಗೊತ್ತಾಯ್ತಲ್ವಾ ಹಾಗಾದರೆ ಒಂದು ಗಂಟೆಗೆ ಎಷ್ಟು ಸೆಕೆಂಡು ಅಥವಾ ಎಷ್ಟು ನಿಮಿಷ ಒಂದು ಗಂಟೆಗೆ ಅರುವತ್ತು ನಿಮಿಷ ಆದರೆ ನಮಗೆ ಬೇಕಿರೋದೇನು ಸೆಕೆಂಡು ಆದ್ರ ಒಂದು ಗಂಟೆಗೆ ಅರುವತ್ತು ನಿಮಿಷ ಅಂತ ಗೊತ್ತಾಯಿತು ಹಾಗಾದರೆ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡು ವೆರಿ ಗುಡ್ ಒಂದು ನಿಮಿಷಕ್ಕೆ ಅರುವತ್ತು ಸೆಕೆಂಡುಗಳು ಒಂದು ನಿಮಿಷಕ್ಕೆ ಸೆಕೆಂಡ್ಸು ಅರುವತ್ತು ಸೆಕೆಂಡು ಹಾಗಾದರೆ ಒಂದು ಗಂಟೆಗೆ ಅರುವತ್ತು ನಿಮಿಷ ಒಂದು ಗಂಟೆಗೆ ಎಷ್ಟು ಸೆಕೆಂಡು ಮೂರು ಸಾವಿರದ ಆರುನೂರು ಸೆಕೆಂಡ್ಗಳು ಅರುವತ್ತು ಇಂಟು ಅರುವತ್ತು ಅಂತ ತೊಗೊಂಡಿದ್ದೀನಿ ನೋಡ್ರಿ ಯಾಕೆ ಅಂತ ಗೊತ್ತಾಗ್ತಿದ ಅರುವತ್ತು ಇಂಟು ಅರುವತ್ತು ಹಾಂ ಅರುವತ್ತು ಇಂಟು ಅರುವತ್ತು ಯಾಕೆ ಅಂತಂದರೆ ಒಂದು ಗಂಟೆಗೆ ಅರುವತ್ತು ನಿಮಿಷ ಅರ್ ಒಂದು ನಿಮಿಷಕ್ಕೆ ಅರುವತ್ತು ಸೆಕೆಂಡು ಹಾಗಾಗಿ ಅರುವತ್ತು ನಿಮಿಷಗಳಿಗೆ ಎಷ್ಟು ಸೆಕೆಂಡು ಅಂದಾಗ ಅರುವತ್ತು ಇಂಟು ಅರುವತ್ತು ಮೂರು ಸಾವಿರದ ಆರುನೂರು ಸೆಕೆಂಡುಗಳು ಹಾಗಾದರೆ ಒಂದು ಗಂಟೆಗೆ ಸೆಕೆಂಡು ಮೂರು ಸಾವಿರದ ಆರುನೂರು ಹಾಗಾದರೆ ಈಗ ನಮಗೆ ಗೊತ್ತಿರೋದು ಗೊತ್ತಿರೋದೇನಾಯಿತು ಗಿಡಗನ ಜವವನ್ನು ಮೀಟ್ರ್ ಪರ್ ಸೆಕೆಂಡ್ನಲ್ಲಿ ಹೇಳಬೇಕು ಅಲ್ವಾ ಹಾಗಾದರೆ ಗಿಡಗನ ಜವ ಎಷ್ಟು ಗಿಡಗನ ಜವ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ನ ಮೀಟ್ರ್ಗಳಲ್ಲಿ ಎಳಬೇಕಲ್ಲ ಹಾಗಾದರೆ ಮುನ್ನೂರಿಪ್ಪತ್ತು ಇಂಟು ಸಾವಿರ ಮುನ್ನೂರಿಪ್ಪತ್ತು ಇಂಟು ಸಾವಿರ ಈಸ್ ಈಕ್ವಲ್ ಟು ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೀಟರ್ ಗೊತ್ತಾಗ್ತಿದೆಯಾ ಇದು ಕಿಲೋಮೀಟ್ರ್ ಆಯಿತು ಒಂದು ಗಂಟೆಗೆ ಆಲ್ರೆಡಿ ಕಂಡು ಹಿಡ್ಕೊಂಡಿದ್ದೀವಿ ಒಂದು ಗಂಟೆಗೆ ಎಷ್ಟು ಸೆಕೆಂಡು ಮೂರು ಸಾವಿರದ ಆರುನೂರು ಸೆಕೆಂಡು ಹೌದಾ ಹಾಗಾದರೆ ನಮಗೆ ಗೊತ್ತಿರೋದೇನು ಜವಾ ಅಂದರೆ ಒಂದು ಫಾರ್ಮುಲೆ ಹೇಳಿದೆ ನಾನು ಆಗಲಿ ಏನು ಜವ ಅಂದರೆ ಜವ ಈಸ್ ಈಕ್ವಲ್ ಟು ಕ್ರಮಿಸಿದ ಒಟ್ಟು ದೂರ ದಿ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಅಂತ ಅರ್ಥ ಹಾಗಾದರೆ ಗಿಡುಗನ ಜವ ಈಸ್ ಈಕ್ವಲ್ ಟು ಎಷ್ಟು ಗಿಡುಗನ ಜವಾ ಈಸ್ ಈಕ್ವಲ್ ಟು ಕ್ರಮಿಸಿದ ದೂರ ಎಷ್ಟು ಎಷ್ಟು ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೀಟರ್ ತೆಗೆದುಕೊಂಡ ಕಾಲ ಎಷ್ಟು ಮೂರು ಸಾವಿರದ ಆರುನೂರು ಸೆಕೆಂಡ್ಸ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೀಟ್ರನ್ನು ಮೂರು ಸಾವಿರದ ಆರುನೂರು ಸೆಕೆಂಡ್ಗಳಲ್ಲಿ ಭಾಗಿಸ್ಬೇಕು ಅಂತ ಅರ್ಥ ಹಾಗಾದರೆ ಬಾಗ್ಸೋಕ್ಕೆ ನೋಡಿ ಕೊನೆಗೆ ಎರಡು ಎರಡು ಝೀರೋಗಳಿದಾವೆ ಆ ಎರಡು ಜೀರೋ ಕೆಳಗಡೆ ಎರಡು ಜೀರೋ ಒಡೆದಾಕ್ಬಿಡ್ಬೋದಾ ಹೋಯ್ತಾ ಎರಡು ಜೀರೋ ಎರಡು ಜೀರೋ ಕ್ಯಾನ್ಸಲ್ ಆಗೋಯಿತು ಹಾಗಾದರೆ ಉಳಿದಿದ್ದೇನು ಗಿಡಗನ ಜವ ಈಸ್ ಈಕ್ವಲ್ ಟು ಮೂರು ಸಾವಿರದ ಇನ್ನೂರು ಡಿವೈಡೆಡ್ ಬೈ ಮೂವತ್ತ ಆರು ಗೊತ್ತಾಯ್ತಾ ಮಕ್ಕಳ ಹಾಗಾದರೆ ಮೂವತ್ತಾರರಿಂದ ಮೂರು ಸಾವಿರದ ಇನ್ನೂರನ್ನು ಭಾಗಿಸೋದು ಹೇಗೆ ನೋಡೋಣ ಏನು ಮಾಡಬೇಕು ಈಗ ನಾವು ಭಾಗಾಕಾರ ಮಾಡಬೇಕು ಎಷ್ಟರಿಂದ ಮೂವತ್ತಾರರಿಂದ ಎಷ್ಟನ್ನು ಭಾಗಿಸ್ಬೇಕು ಮೂರು ಸಾವಿರದ ಇನ್ನೂರನ್ನು ಭಾಗಿಸ್ಬೇಕು ನಾವು ಮೂವತ್ತಾರರಿಂದ ಮೂರು ಸಾವಿರದ ಇನ್ನೂರನ್ನು ಭಾಗಿಸ್ಬೇಕು ಅಂದರೆ ನಮಗೆಷ್ಟರು ಮಗ್ಗಿಬೇಕು ಮಕ್ಕಳ ಮೂವತ್ತಾರು ಮಗ್ಗಿ ಬೇಕು ತಕ್ಷಣವೇ ಮೂವತ್ತಾರು ಮಗ್ಗಿನ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ ಆಗ ಏನು ಮಾಡಬೇಕು ಮೂವತ್ತಾರು ಮಗ್ಗಿಯನ್ನು ಸೈಡಿಗೆ ಬರ್ಕೊಂಬಿಡಿ ಈಗ ನಾನು ಮೂವತ್ತಾರರಿಂದ ಮೂರು ಸಾವಿರದ ಇನ್ನೂರನ್ನು ಭಾಗಿಸ್ಬೇಕು ಮೂರು ಸಾವಿರದ ಇನ್ನೂರಕ್ಕೆ ಹತ್ರ ಇರ್ತಕ್ಕಂಥ ಸಂಖ್ಯೆ ಯಾವುದು ಮೂವತ್ತಾರು ಇಲ್ಲಿ ಮೂವತ್ತೆರಡಿದೆ ಅಲ್ಲಿ ಮೂವತ್ತಾರಿದೆ ಇದೆ ಒಂದಲೇ ಬರೋಲ್ಲ ಎರಡನೇ ಇಲ್ಲ ಹಾಗೆ ಮುಂದಕ್ಕೆ ಬರ್ತಾ ಹೋಗೋಣ ಹಾಂ ಎಂಟ್ಲೇ ನೋಡಿ ಮೂವತ್ತಾರು ಎಂಟ್ಲೇ ಇನ್ನೂರ ಎಂಬತ್ತೆಂಟು ಅಲ್ಲಿ ಮುನ್ನೂರ ಇಪ್ಪತ್ತಿದೆ ಅಲ್ವ ನಮಗೆ ಎರಡು ಸಂಖ್ಯೆಯಿಂದ ಆಗೋಲ್ಲ ಅಂದಾಗ ಮೂರು ಸಂಖ್ಯೆಗೆ ಹೋದ್ವಿ ಮುನ್ನೂರ ಇಪ್ಪತ್ತಾಯಿತು ಮುನ್ನೂರ ಇಪ್ಪತ್ತಕ್ಕೆ ಹತ್ರ ಇರೋದು ಅಂತಂದರೆ ಇನ್ನೂರ ಎಂಬತ್ತೆಂಟು ಮುನ್ನೂರು ಇಪ್ಪತ್ನಾಲ್ಕು ತಗೊಂಡ್ರೆ ದೊಡ್ಡದಾಗ್ಬಿಡುತ್ತೆ ಬಿಡುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ನಮ್ಗೆ ಕಡಿಮೆಯೇ ಇರಬೇಕು ಭಾಕಾರ ಮಾಡಬೇಕು ಅಂದರೆ ಹಾಗಾಗಿ ಇನ್ನೂರ ಎಂಬತ್ತೆಂಟು ಹಾಗಾದ್ರೆ ಮೂವತ್ತಾರೆಂಟ್ಲೇ ಎಷ್ಟು ಇನ್ನೂರ ಎಂಬತ್ತ ಎಂಟು ಸರಿನಾ ಮೂವತ್ತಾರ ಎಂಟ್ಲೇ ಇನ್ನೂರ ಎಂಬತ್ತೆಂಟು ಮುನ್ನೂರ ಇಪ್ಪತ್ತರಲ್ಲಿ ಇನ್ನೂರ ಎಂಬತ್ತೆಂಟನ್ನು ಕಳೆದ್ರೆ ಎಷ್ಟು ಬರುತ್ತೆ ಎಸ್ ಹತ್ತರಗೆ ಎಂಟು ಹೋದರೆ ಎರಡು ಈ ಕಡೆ ಎಷ್ಟು ಉಳಿತು ಒಂದು ಉಳಿತು ಹನ್ನೊಂದರಲ್ಲಿ ಎಂಟು ಹೋದರೆ ಮೂರು ಎರಡೂರೆಗೆ ಎರಡು ಹೋದರೆ ಸೊನ್ನೆ ಹಾಗಾದರೆ ನೆಕ್ಸ್ಟ್ ಏನು ಬರಬೇಕು ಮೂವತ್ತೆರಡು ಆದಮೇಲೆ ಸೊನ್ನೆಯನ್ನು ಕೆಳಗೆ ತೊಗೋಬೇಕು ಈಗ ಸೊನ್ನೆಯನ್ನು ಕೆಳಗೆ ತೊಗೊಂಡಾಗೆ ಎಷ್ಟಾಯಿತು ಮತ್ತು ಮುನ್ನೂರಿಪ್ಪತ್ತೇ ಬಂತು ಮುನ್ನೂರಿಪ್ಪತ್ತು ಬಂತು ಅಂದರೆ ಮತ್ತು ಎಷ್ಟಲೇ ನೋಡಿ ಮೂವತ್ತಾರ ಎಂಟ್ಲೇ ಇನ್ನೂರ ಎಂಬತ್ತೆಂಟು ಮತ್ತು ಕಳೀಬೇಕ ಮಕ್ಕಳ ಹ್ಞೂ ಈಗ ಸೊನ್ನೆಗೆ ಎಂಟು ಹೋಗುತ್ತಾ ಇಲ್ಲ ದಸಕ ತಗೊಳ್ತೀವಿ ಆ ಅದರಲ್ಲಿ ಎಂಟು ಹೋದರೆ ಎರಡು ಇಲ್ಲಿ ಒಂದು ಉಳಿತು ದಸಕ ತಗೊಂಡ್ವಿ ಹನ್ನೊಂದು ಆಯಿತು ಹನ್ನೊಂದ್ರಾಗೆ ಎಂಟು ಹೋದರೆ ಮೂರು ಈಗ ಎರಡು ಉಳಿತು ಎರಡ್ರಿಗೆ ಎರಡು ಹೋದರೆ ಸೊನ್ನೆ ಈಗ ಎಂಬತ್ತೆಂಟು ಬಂದಿದೆ ಶೇಷ ಎಷ್ಟು ಉಳಿದಿದೆ ಮೂವತ್ತೆರಡು ಉಳಿದಿದೆ ಅಲ್ವಾ ಈಗ ನಾವು ಇನ್ನೂ ಮುಂದಿನ ಲೆಕ್ಕ ಮುಂದರ್ಸ್ಬೇಕು ಅಂದರೆ ಪಾಯಿಂಟ್ ತೊಗೋಬೇಕು ಅಂತ ಹೇಳ್ತೀವಿ ದಶಮಾಂಶವನ್ನು ತೊಗೋಬೇಕು ಈಗ ನಾವು ಒಂದು ದಶಮಾಂಶವನ್ನು ತೊಗೊಂಡಾಗ ಒಂದು ಸೊನ್ನೆ ತೊಗೋಬೋದಿಲ್ಲಿ ಎರಡರ ಪಕ್ಕದಲ್ಲಿ ಒಂದು ಸೊನ್ನೆಯನ್ನು ಅಲ್ವಾ ಈಗ ದಶಮಾಂಶವನ್ನು ತೊಗೊಂಡಿದ್ದೀನಿ ಈ ದಶಮಾಂಶವನ್ನು ತೊಗೊಂಡ್ಮೇಲೆ ಇಲ್ಲಿ ಏನಾಗುತ್ತೆ ಸೊನ್ನೆ ಬರುತ್ತೆ ಈಗ ನಾವು ಮತ್ತೂ ಯಾವ ಇಷ್ಟಲೇ ತೊಗೋಬೋದು ಎಂಟ್ಲೇನೆ ತೊಗೋಬೋದು ಯಾಕೆಂದರೆ ಮುನ್ನೂರ ಇಪ್ಪತ್ತಿದೆ ಹೌದಾ ಹಾಗಾಗಿ ಮೂವತ್ತಾರೆಂಟ್ಲೇ ಇನ್ನೂರ ಎಂಬತ್ತೆಂಟು ಇನ್ನೂರ ಎಂಬತ್ತೆಂಟನ್ನು ಭಾಗಿಸಿದಾಗ ಮತ್ತೆಷ್ಟು ಉಳಿತು ಮೂವತ್ತೆರಡು ಉಳಿತು ಒಂದು ಸರಿ ದಶಮಾಂಶ ತೊಗೊಂಡ್ಮೇಲೆ ಒಂದು ಜೀರೋ ತೊಗೋಬೋದು ನಾವು ಯಾವಾಗಲೂ ಪ್ರತಿ ಸರಿ ಲೆಕ್ಕ ಮಾಡಬೇಕಾದ್ರೂ ಭಾಗಾಕಾರ ಮಾಡಬೇಕಾದ್ರೂ ಒಂದು ಸೊನ್ನೆ ತೊಗೊಳಕ್ಕೆ ಪರ್ಮಿಷನ್ ಇರುತ್ತೆ ಒಂದು ಸರಿ ದಶಮಾಂಶ ತೊಗೊಂಡಾದಮೇಲೆ ಒಂದು ಸೊನ್ನೆ ತೊಗೊಳಕ್ಕೆ ಮಾತ್ರ ಓಕೆನಾ ಈಗ ಒಂದು ಸೊನ್ನೆನ ತೊಗೊಳ್ತೀನಿ ಮತ್ತೆ ಎಷ್ಟಾಯಿತು ಮುನ್ನೂರ ಇಪ್ಪತ್ತಾಗೋಯಿತು ಹಾಗಾದ್ರೆ ಮತ್ತೆ ಎಷ್ಟು ಮೂವತ್ತಾರೆಂಟ್ಲೇ ಇನ್ನೂರ ಎಂಬತ್ತೆಂಟು ಮತ್ತು ಶೇಷ ಎಷ್ಟು ಉಳೀತು ಮೂವತ್ತೆರಡೇ ಉಳಿತು ಹಾಗಾಗಿ ಇದನ್ನ ಲೆಕ್ಕ ಹೀಗೆ ಮಾಡ್ತಾ ಹೋದರೆ ಇದಕ್ಕೆ ಕೊನೆ ಅನ್ನೋದಿಲ್ಲ ಒಂಬತ್ತೆಂಟು ಪಾಯಿಂಟ್ ಎಂಟು 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 ಬರ್ತಾ ಹೋಗುತ್ತೆ ಹಾಗಾಗಿ ನಾವು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಗೊತ್ತಾಯ್ತಾ ಹಾಗಾದರೆ ಗಿಡುಗನ ಜವ ಎಷ್ಟಿರ್ಬೋದು ಎಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಮೀಟರ್ ಪರ್ ಸೆಕೆಂಡ್ ನಾವು ಶೇಷ ಏನು ಬರುತ್ತೆ ಅದನ್ನು ನಾವು ಎಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಮೀಟರ್ ಪರ್ ಸೆಕೆಂಡ್ ಅಂತ ಕರಿಬೋದು ಅಥವಾ ಎಂಬತ್ತೆಂಟು ಪಾಯಿಂಟ್ ಎಂಟು ಒಂಬತ್ತು ಮೀಟ್ರ್ ಪರ್ ಸೆಕೆಂಡ್ ಅಂತ ಕೂಡ ಕರಿಬೋದು ಗೊತ್ತಾಯ್ತಾ ಹಾಗಾದರೆ ಅದೇನು ಚಟುವಟಿಕೆಯನ್ನು ಕೊಟ್ಟಿದ್ವಲ್ಲ ಆ ಟೇಬಲ್ ಅಂತ ತಗೊಳ್ಳೋಣ ಈಗ ಓಕೆನಾ ಈ ಟೇಬಲ್ ನಿಮ್ಗೆ ನೋಡಿದ್ದೀರಿ ಈಗ ಗಿಡುಗನ ಜವ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಪರ್ ಗಂಟೆ ಅದನ್ನು ಮೀಟ್ರ್ ಪರ್ ಸೆಕೆಂಡಲ್ಲಿ ಹೇಳಿದಾಗ ಎಷ್ಟು ಆಯಿತು ಎಷ್ಟು ವೆರಿ ಗುಡ್ ಎಷ್ಟಾಯಿತು ಎಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಮೀಟರ್ ಪರ್ ಸೆಕೆಂಡ್ ನಾನು ನಿಮಗೊಂದು ಲೆಕ್ಕವನ್ನು ಪೂರ್ತಿಯಾಗಿ ಮಾಡಿ ತೋರಿಸಿದ್ದೀನಿ ಹೇಗೆ ಮಾಡಬೇಕು ಅಂತ ಬಾಕರ್ ಸಮೇತ ಮಾಡಿ ತೋರಿಸಿದ್ದೀನಿ ನೀವು ಅದೇ ಥರ ಉಳಿದ ಪ್ರಾಣಿಗಳ ಜವವನ್ನು ಕಿಲೋಮೀಟ್ರ್ ಪರ್ ಗಂಟೆಯಲ್ಲಿ ಕೊಟ್ಟಿದ್ದೀನಿ ಅದನ್ನು ನೀವು ಎದರಲ್ಲಿ ಹೇಳಬೇಕು ಮೀಟರ್ ಪರ್ ಸೆಕೆಂಡ್ನಲ್ಲಿ ತಿಳಿಸ್ಬೇಕು ಗೊತ್ತಾಯ್ತಾ ಮಕ್ಕಳ ಇದನ್ನೆಲ್ಲ ಮಾಡಿಬಿಟ್ಟು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ತಿರಲ್ವಾ ಹಾಂ ಸರಿ ನೆಕ್ಸ್ಟ್ ಏನಿದೆ ಜವವನ್ನು ಮತ್ತು ಚಲಿಸಿದ ದೂರವನ್ನು ಅಳೆಯುವ ಸಾಧನಗಳು ಮಾಡೋದಕ್ಕೆ ಸಾಧನಗಳನ್ನು ಬಳಸ್ತೀವಿ ಆ ಯಾವ ಸಾಧನಗಳು ಎಲ್ಲಿದ್ದಾವೆ ನೋಡಿದಿರ ಮಕ್ಕಳ ಇದನ್ನು ನೀವು ಎಸ್ ಕಾರಲ್ಲಿ ಇರುತ್ತೆ ಇದು ಇದು ಡ್ಯಾಶ್ ಬೋರ್ಡ್ ಅಥವಾ ಮುಂದಲಗ ಮುಂದಲಗೆ ಅಂತ ಕರಿತೀವಿ ಈ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಕಿಲೋಮೀಟ್ರ್ ಪರ್ ಗಂಟೆ ಅಂತ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಕಾಣಿಸ್ತಾ ಇದೀಯಾ ಇಲ್ಲಿ ನೋಡಿರಿ ಕಿಲೋಮೀಟರ್ ಪರ್ ಗಂಟೆ ನಾವು ಕಾರನ್ನು ಎಷ್ಟು ಸ್ಪೀಡಲ್ಲಿ ಓಡಿಸ್ತಾ ಇದ್ದೀವಿ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀವಿ ಈ ಎಲ್ಲೋ ಕಲರ್ ರೈನ್ ಇದೆ ನೋಡಿ ಈ ಎಲ್ಲೋ ಕಲರು ಇದು ನಾವು ಕಿಲೋಮೀಟ್ರ್ನ ಉದಾಹರಣೆಗೆ ಗಂಟೆಗೆ ಇಪ್ಪತ್ತು ಕಿಲೋಮೀಟ್ರ್ ಅಂದರೆ ಇಲ್ಲೇ ಇರುತ್ತೆ ಗಂಟೆಗೆ ನಲವತ್ತು ಅಂದರೆ ಇಲ್ಲಿರುತ್ತೆ ಅರುವತ್ತು ಅಂದರೆ ಇಲ್ಲಿಗೆ ಬರುತ್ತೆ ಎಂಬತ್ತು ಅಂದರೆ ಹೀಗೆ ನೂರು ಅಂದರೆ ಹೀಗೆ ನಾವು ನೂರ ಇಪ್ಪತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಿದ್ದೀನಿ ಅಂದರೆ ಇಲ್ಲಿ ಇನ್ನೂ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ನೂರ ನಲ್ವತ್ತರಲ್ಲಿ ಅಂದರೆ ಇಲ್ಲೇ ಇದನ್ನು ಅಳತೆ ಮಾಡೋಕ್ಕೆ ನಮಗೆ ಸ್ಪೀಡನ್ನು ಜಾವವನ್ನು ಅಳತೆ ಮಾಡೋದಕ್ಕೆ ಬಳಸ್ತಕ್ಕಂಥ ಸಾಧನ ನೋಡಿ ಇದು ಇದೆಯಲ್ಲ ಇದು ಇದು ಬೈಕ್ನ ಒಂದು ಮುಂದಲಾಗ ಅಥವಾ ಡ್ಯಾಶ್ ಬೋರ್ಡ್ ಇಲ್ಲೂ ಕೂಡ ನೋಡಿ ಇಲ್ಲೂ ಕೂಡ ಕಿಲೋಮೀಟರ್ ಪರ್ ಗಂಟೆ ಅಂತ ಇದೆ ಎಲ್ಲಿದೆ ಇಲ್ಲಿದೆ ನೋಡಿ ಕಿಲೋಮೀಟರ್ ಪರ್ ಗಂಟೆ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ನಾನು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಬೈಕಲ್ಲಿ ಅಂತ ಅರ್ಥ ಇಲ್ಲೂ ಕೂಡ ಹಳದಿ ಕಲರ್ನ ಒಂದು ಮಾರ್ಕ್ ಇದೆಯಲ್ಲ ಅದು ಎಷ್ಟು ಎಷ್ಟು ರೀತಿಯಲ್ಲಿ ಹೋಗ್ತಾ ಹೋಗುತ್ತೋ ನಾನು ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅಂತ ಅರ್ಥ ಜಾವವನ್ನು ಅಳತೆ ಮಾಡೋದಕ್ಕೆ ಈ ಸಾಧನಗಳನ್ನು ಬಳಸ್ತೀವಿ ಗೊತ್ತಾಯ್ತ ಮಕ್ಕಳ ಹಾಗಾದರೆ ಸ್ಕೂಟರ್ ಅಥವಾ ಮೋಟರ್ ಸೈಕಲ್ ಅಥವಾ ಕಾರು ಬಸ್ಸು ಮತ್ತು ಇತರ ವಾಹನಗಳ ಮುಂದಲಾಗೆ ಅಥವಾ ಡ್ಯಾಶ್ಬೋರ್ಡ್ ಮೇಲೆ ಒಂದು ಮಾಪಕವನ್ನು ಅಳವಡಿಸಿರುವುದನ್ನು ನೀವು ನೋಡಿದ್ದೀರಿ ಅಲ್ವಾ ಆ ಅಳವಡಿಸತಕ್ಕಂಥ ಮಾಪನಗಳನ್ನು ನಾವೇನು ಕರಿತೀವಿ ಜವವನ್ನು ಕಂಡಿಡತಕ್ಕಂತಹ ಮಾಪನವನ್ನು ಸ್ಪೀಡೋ ಅಂತ ಕರಿತೀವಿ ಅದೇ ರೀತಿ ದೂರವನ್ನು ಅಳತೆ ಮಾಡೋದಕ್ಕೂ ಇದು ದೂರವನ್ನು ಅಳತೆ ಮಾಡ್ತಕ್ಕಂಥದ್ದು ಇಲ್ಲ ನೋಡಿರಿ ಕಿಲೋಮೀಟರ್ ಅಂತ ಕಾಣಿಸ್ತಾ ಇದೆಯಾ ಇಲ್ಲಿ ಇದು ದೂರವನ್ನು ಅಳತೆ ಮಾಡ್ತಕ್ಕಂಥದ್ದು ಇದು ಜವವನ್ನು ಅಳತೆ ಮಾಡ್ತಕ್ಕಂಥದ್ದು ಈ ಒಂದೇ ಬೋರ್ಡಲ್ಲಿ ಸಾಧನದಲ್ಲಿ ಎರಡನ್ನೂ ಅಳತೆ ಮಾಡ್ತೀವಿ ಯಾವುದಾವುದು ಚಲನೆಯ ಜವ ಮತ್ತು ದೂರವನ್ನು ಕೂಡ ಅಳತೆ ಮಾಡ್ತೀವಿ ಹೌದಾ ಆ ಅಳತೆ ಮಾಡಬೇಕಾದ್ರೆ ಜವವನ್ನು ಅಳತೆ ಮಾಡೋದು ಸ್ಪೀಡೋಮೀಟರ್ ಮೀಟರ್ ವೇಗ ಮಾಪಕ ದೂರವನ್ನು ಅಳತೆ ಮಾಡೋದು ಓಡೋಮೀಟರ್ ಅಥವಾ ದೂರ ಮಾಪಕ ಅಂತೇಳಿ ಕರಿತೀವಿ ಈಗ ನೆಕ್ಸ್ಟು ದೂರ ಮತ್ತು ಕಾಲ ನಕ್ಷೆಯನ್ನು ಮುಖಾಂತರ ತೋರಿಸೋದಗೆ ದೂರ ಮತ್ತು ಕಾಲವನ್ನು ನಕ್ಷೆ ಮುಖಾಂತರ ತೋರಿಸೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಇವ ನಮ್ಮ ಮಕ್ಕಳನ್ನ ಕರ್ಕೊಂಡು ಸಂಚಾರ ಹೋದಾಗ ಬೆಳಗ್ಗೆ ಎಂಟು ಗಂಟೆಗೆ ನಾವು ಬಸ್ ಹತ್ತಿದ್ವಿ ಬಸ್ ಹತ್ತಿದಾಗ ಬಸ್ಸಿನಲ್ಲಿರ್ತಕ್ಕಂಥ ಒಂದು ದೂರಮಾಪಕ ಅಲ್ಲಿ ಮೂವತ್ತಾರು ಸಾವಿರದ ಐನೂರ ನಲವತ್ತು ಕಿಲೋಮೀಟರ್ ಅಂತ ಇತ್ತು ಯಾವಾಗ ಎಂಟು ಗಂಟೆಗೆ ನಾವು ಎಂಟು ಗಂಟೆಗೆ ಬಸ್ ಸ್ಟಾರ್ಟ್ ಮಾಡಿದಾಗ ಅಷ್ಟಿತ್ತು ಎಂಟುವರೆಗೆ ನಾನು ನೋಡಿದಾಗ ಅದೆಷ್ಟಿತ್ತು ಮೂವತ್ತಾರು ಸಾವಿರದ ಐನೂರ ಅರುವತ್ತಿತ್ತು ಎಷ್ಟು ಕಿಲೋಮೀಟ್ರ್ ಜಾಸ್ತಿ ಹೋಗಿದೆ ಇಪ್ಪತ್ತು ಕಿಲೋಮೀಟ್ರ್ ಹೋಗಿದೆ ಆಯಿತಾ ನೆಕ್ಸ್ಟ್ ಒಂಬತ್ತು ಗಂಟೆಗೆ ಒಂದ್ಸರಿ ಚೆಕ್ ಮಾಡಿದೆ ಒಂಬತ್ತು ಗಂಟೆಗೆ ನೋಡಿದಾಗ ಮೂವತ್ತಾರು ಸಾವಿರದ ಐನೂರ ಎಂಬತ್ತು ಕಿಲೋಮೀಟ್ರ್ ಇತ್ತು ಎಷ್ಟು ಡಿಫ್ರೆನ್ಸ್ ಆಗೋಯಿತು ನಲ್ವತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಆಯಿತು ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಒಂಬತ್ತುವರೆಗೆ ಚೆಕ್ ಮಾಡಿದೆ ಒಂಬತ್ತುವರೆಗೆ ಚೆಕ್ ಮಾಡಿದಾಗ ಮೂವತ್ತಾರು ಸಾವಿರದ ಆರುನೂರು ಇತ್ತು ಎಷ್ಟು ಕಿಲೋಮೀಟ್ರ್ ಆಯಿತು ಅರುವತ್ತು ಕಿಲೋಮೀಟ್ರ್ ಆಯಿತು ಅದೇ ಸಲ ಹತ್ತು ಗಂಟೆಗೆ ಚೆಕ್ ಮಾಡಿದಾಗ ಮೂವತ್ತಾರು ಸಾವಿರದ ಆರುನೂರ ಇಪ್ಪತ್ತಿತ್ತು ಅಂದರೆ ಎಷ್ಟು ನಾವು ಎಷ್ಟು ಕಿಲೋಮೀಟ್ರ್ ಜರ್ನಿ ಮಾಡಿದಂಗೆ ಆಗಿತ್ತು ಎಂಬತ್ತು ಕಿಲೋಮೀಟ್ರ್ ಜರ್ನಿ ಆಗಿತ್ತು ಇದನ್ನು ನಾವು ನಕ್ಷೆ ಮೂಲಕ ಹಾಕಬೇಕು ನಕ್ಷೆಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ನ್ಯೂಸ್ ಪೇಪರ್ ನೋಡ್ತಾ ಇರ್ತೀರಿ ನೀವಲ್ವ ದಿನಪತ್ರಿಕೆಗಳನ್ನು ನೋಡ್ತೀರಿ ಆ ದಿನಪತ್ರಿಕೆಗಳಲ್ಲಿ ವಿಷಯವನ್ನು ವೈಭವೀಕರಣ ಕ್ರಿಕೆಟ್ ಮ್ಯಾಚನ್ನು ಓವರ್ಗಳು ಎಷ್ಟು ಆಡಿದ್ರು ಎಷ್ಟು ರನ್ ಓಡಿದ್ರು ಅನ್ನೋದನ್ನು ಚಿತ್ರದ ಮುಖ ಅಂತ ತೋರಿಸಿರ್ತಾರೆ ಉದಾಹರಣೆಗೆ ಒಂದು ಕ್ರಿಕೆಟ್ ತಂಡ ಪ್ರತಿ ಓವರ್ನಲ್ಲಿ ಗಳಿಸಿದ ಓಟಗಳನ್ನು ತೋರಿಸುವ ಕಂಬ ನಕ್ಷೆ ಕಾಣಿಸ್ತಾ ಇದೆಯಾ ನಕ್ಷೆ ಈ ನಕ್ಷೆ ಏನು ನೋಡ್ರಿ ಇದರಿಂದ ಏನು ತೋರಿಸುತ್ತೆ ಅಂದರೆ ಇಲ್ಲೇನು ನಾವು ತೋರಿಸಿಲ್ಲ ಕೆಳಗೆ ಈ ಕಡೆ ಏನು ಮಾರ್ಕ್ ಇಲ್ಲ ಅಲ್ವಾ ನೋಡ್ರಿ ಏನು ಅನಿಸುತ್ತೆ ಇಲ್ಲಿ ಯಾವುದೋ ಒಂದು ಲೈನ್ದು ದೊಡ್ದಿದೆಯಲ್ಲ ಇಲ್ಲಿ ಜಾಸ್ತಿ ರನ್ ಹೊಡೆದಾರೆ ಅನಿಸುತ್ತೆ ಇಲ್ಲಿ ರನ್ ಕಮ್ಮಿ ಹೊಡೆದಾರೆ ಅನಿಸುತ್ತೆ ಇಲ್ಲಿ ಮಿನಿಮಮ್ ಓಡ ರನ್ ಹೊಡೆದವ್ರೆ ಅಂತ ಅನಿಸುತ್ತೆ ಹಾಗಾದರೆ ಏನದು ಎಸ್ ಇದು ಓಟಗಳು ಹಿಂಗೆ ಮೇಲೆ ತೋರಿಸ್ತಿರೋದೇನು ಓಟಗಳು ಈಗಿರೋದೇನು ಓವರ್ಗಳು ಎಷ್ಟು ಓವರ್ಗೆ ಎಷ್ಟು ರನ್ನನ್ನು ಹೊಡೆದಿದ್ದಾರೆ ಥರ ಒಂದು ನಕ್ಷೆ ಮೂಲಕ ತೋರಿಸಿದ್ದಾರೆ ಈ ರೀತಿ ನಕ್ಷೆ ಮೂಲಕ ತೋರಿಸೋದು ತುಂಬ ಆಸಕ್ತಿದಾಯಕ ನೋಡಿಬಿಟ್ರೆ ಸಾಕು ನಮಗೆಲ್ಲ ಉತ್ತರ ಸಿಕ್ಕೋಗುತ್ತೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಓ ಯಾವ ಓವರ್ ನಾಲ್ಕನೇ ಓವರಲ್ಲಿ ತುಂಬ ಚೆನ್ನಾಗಿ ರನ್ನನ್ನು ಹೊಡೆದಿದ್ದಾರೆ ಒಂದನೇ ಓವರಲ್ಲಿ ಕಡಿಮೆ ರನ್ ಹೊಡೆದಿದ್ದಾರೆ ಅನ್ನೋದು ಈ ನಕ್ಷೆ ಮೂಲಕ ಗೊತ್ತಾಗ್ಬಿಡುತ್ತೆ ಗೊತ್ತಾಯ್ತಾ ಅದೇ ರೀತಿ ಇನ್ನೊಂದು ಗಾಳಿಯ ಸಂಯೋಜನೆ ತೋರಿಸುವ ಪೈ ನಕ್ಷೆ ಗಾಳಿಯಲ್ಲಿ ಯಾವ್ಯಾವ ಅಂಶಗಳಿರ್ತವೆ ಅಂತ ಗಾಳಿಯಲ್ಲಿ ನೀವು ನೋಡಿರೋ ಪ್ರಕಾರ ನಾವು ಬಳಸ್ತಕ್ಕಂಥ ಆಮ್ಲಜನಕ ಇದೆಯಾ ಆಮ್ಲಜನಕದ ಪ್ರಮಾಣ ಎಷ್ಟು ನೋಡಿರಿ ಏನಿದು ಗ್ರೀನ್ ಬಣ್ಣ ಇರೋದು ಆಮ್ಲಜನಕ ಹಾಗಾದರೆ ಈ ಉಳುಕಿದಿರ್ತಕ್ಕಂಥದ್ದು ಏನಿದೆಯಲ್ಲ ಇದು ಇದೆಲ್ಲ ಯಾವುದಿದು ನೈಟ್ರೋಜನ್ ಯಾವುದಿದು ನೈಟ್ರೋಜನ್ ಈಗ ಈ ಹಳದಿ ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಇತರೆ ಅನಿಲಗಳು ಈ ಪೈನಾಕ್ಷೆಯನ್ನು ನೋಡಿದಾಗ ಗೊತ್ತಾಗ್ಬಿಡುತ್ತೆ ನಮಗೆ ಆಮ್ಲಜನಕ ಎಷ್ಟು ಪ್ರಮಾಣದಲ್ಲಿದೆ ನಾವು ಎಷ್ಟು ಮಿತವಾಗಿ ಬಳಸಬೇಕು ಗೊತ್ತಾಯ್ತ ಮಕ್ಕಳ ಈಗ ಗ್ರಾಫ್ ಹಾಳೆಯ ಪರಿಚಯ ಹೇಳ್ಕೊಡ್ತೀನಿ ಒಂದು ಗ್ರಾಫ್ನ ಹೇಗೆ ನಾವು ಅಳತೆ ಮಾಡ್ತೀವಿ ಒಂದು ಗ್ರಾಫನ್ನು ಬರಿಬೇಕು ಅಂದರೆ ಗ್ರಾಫನ್ನು ನಾಲ್ಕು ಭಾಗ ಮಾಡ್ಕೋಬೇಕು ಗ್ರಾಫನ್ನು ನಾಲ್ಕು ಭಾಗ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ವೈ ಓ ವೈ ಡ್ಯಾಶ್ ಎಕ್ಸ್ ಓ ಎಕ್ಸ್ ಡ್ಯಾಶ್ ಪ್ಲಸ್ ಅಂತ ಹಾಕ್ಕೊಂಡಾಗ ನಾಲ್ಕು ಭಾಗಗಳು ಆಗ್ತವೆ ನಕ್ಷೆಯನ್ನು ತೋರಿಸ್ಬೇಕು ಅಂದರೆ ಒಂದು ಭಾಗ ಸಾಕು ನಮಗೆ ಹಾಗಾದರೆ ಈ ಒಂದು ಭಾಗಗಳಿಗೆ ಏನಂತ ಹೆಸರು ಈ ಸೊನ್ನೆ ಇದೆಯಲ್ಲ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ಈ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ಮಧ್ಯ ಬಿಂದು ಅಂಥೇಳಿ ಕರಿತೀವಿ ಅದೇ ರೀತಿ ಇಲ್ಲೇನಿದೆ ನೋಡ್ರಿ ಎಕ್ಸ್ ಓ ಎಕ್ಸ್ ಡ್ಯಾಶ್ ಎಕ್ಸ್ ಓ ಎಕ್ಸ್ ಡ್ಯಾಶ್ ಅನ್ನ ಎಕ್ಸ್ ಅಕ್ಷ ಅಂತ ಕರಿತೀವಿ ಅದೇ ರೀತಿ ವೈ ಓ ವೈ ಡ್ಯಾಶ್ ಅನ್ನ ಅಂತ ಕರಿತೀವಿ ವೈ ಅಕ್ಷ ಅಂತ ಕರಿತೀವಿ ಅದೇ ರೀತಿ ಬಣ್ಣ ಭಾಗ ಇದೆ ನೋಡಿ ಇದು ನಾವು ಧನಾತ್ಮಕ ಮೌಲ್ಯಗಳನ್ನ ಮಾತ್ರ ಪ್ರತಿನಿಧಿಸುತ್ತೆ ಒಂದು ಕಾರು ಚಲಿಸಿದ ದೂರ ಮತ್ತು ಅದಕ್ಕೆ ತೆಗೆದುಕೊಂಡ ಕಾಲವನ್ನು ಕೋಷ್ಟಕ ಅಥವಾ ಮತ್ತು ನಕ್ಷೆ ಮೂಲಕ ತೋರಿಸ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ತಗೊಳ್ಳೋಣ ಒಂದು ಕಾರು ದೂರ ಹೆಂಗೆ ಕ್ರಮಿಸಿದೆ ಈ ರೀತಿ ಚಲಿಸಿದಾಗ ಅದರ ನಕ್ಷೆ ಹೇಗಾಗತ್ತೆ ನೋಡಿ ಕಾಣಿಸ್ತಾ ಇದೆಯಾ ಇದು ತೆಗೆದುಕೊಂಡ ಕಾಲ ಮತ್ತು ದೂರ ಇದು ದೂರ ಇದು ಕಾಲ ಎರಡು ತಗೊಂಡಾಗ ನೋಡ್ರಿ ಸೊನ್ನೆಯಿಂದ ಎಷ್ಟು ಸ್ಟ್ರೈಟಾಗಿ ಬಂದಿದೆಯಾ ಮಕ್ಕಳ ಒಂದೇ ಥರ ಸ್ಪೀಡಲ್ಲಿ ಹೋಗ್ತಾ ಇರೋದ್ರಿಂದ ಈ ಒಂದು ನಕ್ಷೆ ಬರುತ್ತೆ ಅಲ್ವಾ ಹಾಗಾದರೆ ಪಿಕ್ನಿಕ್ ಹೋಗಿ ಬಂದ್ವಲ್ಲ ಆ ಬಸ್ಸಿನ ನಕ್ಷೆಯನ್ನು ಇವಾಗ ಬರೆಯೋಣ ಅದರ ಒಂದು ಏನಾಗಿದೆ ನೋಡಿ ಎಂಟು ಗಂಟೆಗೆ ನಾವು ಏನೂ ಚಲಿಸಿರಲಿಲ್ಲ ಬಸ್ಸಲ್ಲೇ ಇದ್ವಿ ಅಷ್ಟೇ ಆದರೆ ಎಂಟುವರೆಗೆ ನೋಡಿದಾಗ ಎಷ್ಟು ಕಿಲೋಮೀಟ್ರ್ ಆಗಿತ್ತು ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಆಗಿತ್ತು ನೆಕ್ಸ್ಟ್ ನಾನು ಒಂಬತ್ತು ಗಂಟೆಗೆ ಚೆಕ್ ಮಾಡಿದಾಗ ನಲವತ್ತು ಕಿಲೋಮೀಟ್ರ್ ಜಾಸ್ತಿ ಆಗಿತ್ತು ಅದೇ ನಾನು ಒಂಬತ್ತುವರೆಗೆ ಚೆಕ್ ಮಾಡಿದಾಗ ನೋಡಿ ಅರುವತ್ತು ಕಿಲೋಮೀಟ್ರ್ ಜಾಸ್ತಿ ಆಗಿದೆ ನೆಕ್ಸ್ಟ್ ನಾನು ಹತ್ತು ಗಂಟೆಗೆ ಒಂದು ಸರಿ ಚೆಕ್ ಮಾಡಿದೆ ಎಷ್ಟು ಕಿಲೋಮೀಟ್ರ್ ಆಗಿತ್ತು ನಾವು ಆಲ್ರೆಡಿ ಎಂಬತ್ತು ಕಿಲೋಮೀಟ್ರನ್ನ ಮುಟ್ಟಿಬಿಟ್ಟಿದ್ವಿ ಆ ಪ್ಲೇಸನ್ನು ಮುಟ್ಟಿದ್ವಿ ಹಾಗಾದರೆ ನಾವು ಬಿಟ್ಟಿನ ಸ್ಥಳದಿಂದ ಅಲ್ಲಿಗೆ ಹೋದಾಗ ಎಂಬತ್ತು ಕಿಲೋಮೀಟ್ರ್ ಆಗಿತ್ತು ಹಾಗಾದರೆ ಅದರ ನಕ್ಷೆ ಯಾವ ರೀತಿ ಇತ್ತು ನೋಡಿ ಎಸ್ ಸೊನ್ನೆ ಇತ್ತು ಪ್ರತಿ ಅರ್ಧ ಅರ್ಧ ಗಂಟೆಗೆ ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಆಗ್ತಾ ಹೋಗಿದೆ ಹಾಗಾಗಿ ನೋಡಿರಿ ಸ್ಟ್ರೈಟಾಗಿ ಪಾಸ್ ಆಗಿದೆಯಾ ಲೈನು ಹಾಗಾದರೆ ಹೇಗಿದೆ ನೋಡಿ ದೂರ ಮತ್ತು ಸಮಯ ಆ ಬಸ್ನ ಸಮಯ ಎಂಟು ಗಂಟೆಗೆ ಸೊನ್ನೆ ಆಗಿತ್ತು ಎಂಟುವರೆಗೆ ಇಪ್ಪತ್ತು ಕಿಲೋಮೀಟ್ರು ಒಂಬತ್ತು ಗಂಟೆಗೆ ನಲವತ್ತು ಒಂಬತ್ತುವರೆಗೆ ಅರುವತ್ತು ಹತ್ತು ಗಂಟೆಗೆ ಎಂಬತ್ತು ಲೈನ್ ಕಾಣಿಸ್ತಾ ಇದೆಯಾ ಮಕ್ಕಳ ಹಾಂ ಈ ರೀತಿ ಇರುತ್ತೆ ಗ್ರಾಫ್ ಗೊತ್ತಾಯ್ತಾ ನೆಕ್ಸ್ಟು ನಕ್ಷೆ ರಚನೆಗೆ ಕೆಲವು ಸೂಕ್ತ ಅಳತೆಗಳನ್ನು ಆಯ್ಕೆ ಮಾಡುವಾಗ ಗಮನಿಸಬೇಕಾದ ಅಂಶಗಳು ನಕ್ಷೆ ಬರೀಬೇಕು ಅಂದರೆ ಕೆಲವು ಅಂಶಗಳನ್ನು ನೀವು ಗಮನಿಸಬೇಕು ಯಾವಪ್ಪ ಅಂಶಗಳು ಪ್ರತಿ ಪರಿಮಾಣದ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳ ನಡುವಣ ವ್ಯತ್ಯಾಸ ಗರಿಷ್ಠ ಮತ್ತು ಕನಿಷ್ಠ ದೊಡ್ಡದು ಮತ್ತು ಚಿಕ್ಕದು ಆ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಂಡಿರಬೇಕು ನೆಕ್ಸ್ಟು ಪರಿಮಾಣಗಳ ಮಧ್ಯಂತರ ಮೌಲ್ಯಗಳನ್ನು ಸಹ ಸೂಕ್ತ ಅಳತೆಯಿಂದ ನಕ್ಷೆಯಲ್ಲಿ ಗುರುತಿಸಲು ಸಾಧ್ಯವಾಗುವಂತಿರಬೇಕು ನೆಕ್ಸ್ಟು ಗ್ರಾಫ್ ಆಳೆಯ ಬಹುಭಾಗ ಅಥವಾ ಬಹುಪಾಲು ಅಂದರೆ ಗ್ರಾಫ್ ಏನಿದೆಯೋ ಅದರ ಮುಕ್ಕ ಎಲ್ಲ ಭಾಗವೂ ನಕ್ಷೆ ಬಳಸುವಂತಿರಬೇಕು ಉದಾಹರಣೆಗೆ ಒಂದು ಕಡೆ ಮೂಲೆಗೆ ನಕ್ಷೆ ಬರೆದುಬಿಟ್ಟು ಎಲ್ಲ ನಕ್ಷೆ ಖಾಲಿ ಬಿಟ್ಟರೆ ಚೆಂದ ಕಾಣಿಸಲ್ಲ ಅರ್ಥ ಆಗಲ್ಲ ನಕ್ಷೆ ನಕ್ಷೆಯ ಆಳೆಯ ಪೂರ್ತಿ ಭಾಗವನ್ನು ಬಳಸುವಂತಿರಬೇಕು ನೆಕ್ಸ್ಟು ನೀವು ಈ ಅಧ್ಯಾಯದಲ್ಲಿ ಕರೆತಿರ್ತಕ್ಕಂಥ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ನಿಮಗೆ ಈ ಒಂದು ಪಾಠದಲ್ಲಿ ಚಲನೆ ಮತ್ತು ಕಾಲಪಾಠದಲ್ಲಿ ನೀವು ಚಲನೆ ಅಂದ್ರೇನು ಆ ಚಲನೆಯನ್ನು ಅಳತೆ ಮಾಡ್ತಕ್ಕಂಥದ್ದು ಜವ ಅಂದ್ರೇನು ಜವವನ್ನು ಅಳತೆ ಮಾಡ್ತಕ್ಕಂಥದ್ದು ದೂರವನ್ನು ಅಳತೆ ಮಾಡ್ತಕ್ಕಂಥ ತಿಳ್ಕೊಂಡ್ರಿ ಈಗ ಇಡೀ ಪಾಠದಲ್ಲಿ ಯಾವ್ಯಾವ ಅಂಶಗಳನ್ನು ಮುಖ್ಯವಾಗಿ ಅಂಶಗಳನ್ನು ಯಾವ್ಯಾವ ಅಂಶಗಳನ್ನು ತಿಳ್ಕೊಂಡ್ರಿ ಈ ಒಂದು ಅಧ್ಯಾಯದಲ್ಲಿ ನೀವು ಏಕಮಾನ ಕಾಲದಲ್ಲಿ ಒಂದು ಕಾಯವು ಚಲಿಸಿದ ದೂರವೇ ಜವ ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ ಸ್ಪೀಡ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ ಎರಡನೇ ಪಾಯಿಂಟು ಯಾವ ಕಾಯವು ಮತ್ತೊಂದು ಕಾಯಕ್ಕಿಂತ ವೇಗವಾಗಿ ಚಲಿಸುತ್ತಿದೆ ಎಂದು ತೀರ್ಮಾನಿಸಲು ಅವುಗಳ ಜವ ನಮಗೆ ಸಹಾಯ ಮಾಡುತ್ತದೆ ಅನ್ನೋದನ್ನು ತಿಳ್ಕೊಂಡ್ರಿ ಅಂದರೆ ನಿಧಾನ ಮತ್ತು ವೇಗ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ ನೆಕ್ಸ್ಟು ಒಂದು ಕಾಯವು ಚಲಿಸಿದ ದೂರವನ್ನು ಮತ್ತು ಕ್ರಮಿಸಲು ತೆಗೆದುಕೊಂಡ ಕಾಲದಿಂದ ಭಾಗಿಸಿದಾಗ ದೊರೆಯುವುದೇ ಅದರ ಜವ ಅಂತ ತಿಳ್ಕೊಂಡ್ರಿ ಹಾಗಾದರೆ ಜವದ ಏಕಮಾನ ಯಾವುದು ಮೀಟರ್ ಪರ್ ಸೆಕೆಂಡ್ ಅನ್ನೋದನ್ನು ಕೂಡ ತಿಳ್ಕೊಂಡ್ರಿ ಈಗ ಕಾಲವನ್ನು ಅಳೆಯಲು ಆವರ್ತನೀಯ ಘಟನೆಗಳನ್ನು ಬಳಸಿಕೊಳ್ಳುವ ಲೋಲಕದ ಆವರ್ತ ಚಲನೆಯನ್ನು ಗಡಿಯಾರ ಮತ್ತು ಕೈಗಡಿಯಾರಗಳಲ್ಲಿ ಬಳಸಲಾಗಿದೆ ಅನ್ನೋದನ್ನು ಕೂಡ ತಿಳ್ಕೊಂಡ್ರಿ ಜೊತೆಗೆ ದೂರ ಕಾಲ ನಕ್ಷೆಗಳಿಂದ ಕಾಯದ ಚಲನೆಯನ್ನು ಚಿತ್ರದ ರೂಪದಲ್ಲಿ ನೀಡಬಹುದು ಅನ್ನೋದನ್ನು ಕೂಡ ಸಹ ತಿಳ್ಕೊಂಡ್ರಿ ಈ ಒಂದು ಅಧ್ಯಾಯದಲ್ಲಿ ಕೊನೆಯದಾಗಿ ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಒಂದು ಕಾಯದ ಚಲನೆಯ ದೂರ ಮತ್ತು ಕಾಲದ ನಕ್ಷೆ ಒಂದು ಸರಳ ರೇಖೆಯಾಗಿರುತ್ತದೆ ಅನ್ನೋದನ್ನು ತಿಳ್ಕೊಂಡ್ರಿ ಮೌಲ್ಯಮಾಪನ ಈ ಒಂದು ಮೌಲ್ಯಮಾಪನವನ್ನು ಇವತ್ತು ಮಾಡೋಣ ಈ ಒಂದು ತರಗತಿಯ ಅಲ್ಲಿ ನೀವು ಏನೇನು ಕಲ್ತಿದ್ದೀರಾ ಅನ್ನೋದನ್ನು ಒಂದು ಸಣ್ಣ ಮೌಲ್ಯಮಾಪನದ ಮೂಲಕ ತಿಳ್ಕೊಳ್ತೀರಿ ಮಕ್ಕಳ ಈಗ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಯೋಚನೆ ಮಾಡಿ ನೀಡಬೇಕು ಮಕ್ಕಳ ಏನಪ್ಪ ಮೊದಲನೇದು ಈ ಕೆಳಗಿನ ಏಳಿಕೆಗಳಲ್ಲಿ ಸರಿ ಅಥವಾ ತಪ್ಪನ್ನು ಗುರುತಿಸಿ ಕಾಲದ ಏಕಮಾನ ಸೆಕೆಂಡ್ ಸರಿ ಇದೆಯಾ ಎಸ್ ವೆರಿ ಗುಡ್ ಸರಿ ಇದೆ ಎರಡನೇ ಪ್ರಶ್ನೆ ಪ್ರತಿಯೊಂದು ಕಾಯವು ಸ್ಥಿರ ಜವದೊಂದಿಗೆ ಚಲಿಸುತ್ತದೆ ಸರಿನಾ ತಪ್ಪು ನೆಕ್ಸ್ಟ್ ಮೂರನೇದು ಎರಡು ನಗರಗಳ ನಡುವಿನ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳೆಯುವರು ಸರಿ ಅಥವಾ ತಪ್ಪು ಸರಿ ವೆರಿ ಗುಡ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನಿರ್ದಿಷ್ಟ ಲೋಲಕದ ಆವರ್ತನ ಅವಧಿ ಒಂದು ಸ್ಥಿರಾಂಕ ಸರಿನಾ ತಪ್ಪು ಎಸ್ ಸರಿ ನೆಕ್ಸ್ಟು ರೈಲಿನ ಜವವನ್ನು ಮೀಟರ್ ಪರ್ ಗಂಟೆ ನಿಂದ ವ್ಯಕ್ತಪಡಿಸುತ್ತಾರೆ ಸರಿನಾ ತಪ್ಪು ಈಗ ಈ ಕೆಳಗಿನ ಯಾವುದು ಸರಿ ಇದೆ ಈ ಕೆಳಗಡೆ ನಾಲ್ಕು ಫಾರ್ಮುಲಾಗಳನ್ನು ಕೊಟ್ಬಿಟ್ಟಿದ್ದೀನಿ ಇದರಲ್ಲಿ ಜವದ ಫಾರ್ಮುಲಾ ಯಾವುದು ಯೋಚನೆ ಮಾಡಿ ಎಸ್ ವೆರಿ ಗುಡ್ ಎರಡನೇದು ಯಾವುದು ಜವ ಈಸ್ ಈಕ್ವಲ್ ಟು ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಪ್ಪಾ ಜವದ ಏಕಮಾನ ಯಾವುದು ಎಸ್ ವೆರಿ ಗುಡ್ ಮೀಟರ್ ಪರ್ ಸೆಕೆಂಡ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಒಂದು ಕಾರು ಹದಿನೈದು ನಿಮಿಷಗಳವರೆಗೆ ನಲವತ್ತು ಕಿಲೋಮೀಟ್ರ್ ಪರ್ ಗಂಟೆ ಜವದೊಂದಿಗೆ ಮತ್ತೆ ಹದಿನೈದು ನಿಮಿಷಗಳವರೆಗೆ ಅರುವತ್ತು ಕಿಲೋಮೀಟರ್ ಪರ್ ಗಂಟೆ ಜವದೊಂದಿಗೆ ಚಲಿಸಿದರೆ ಆ ಕಾರು ಕ್ರಮಿಸಿದ ಒಟ್ಟು ದೂರ ಡ್ಯಾಶ್ ಎಷ್ಟು ಹಾಗಾದರೆ ಮೂವತ್ತು ನಿಮಿಷಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗೋದಕ್ಕೆ ಸಾಧ್ಯ ಅದು ಎಷ್ಟು ವೆರಿ ಗುಡ್ ಇಪ್ಪತ್ತೈದು ಕಿಲೋಮೀಟರ್ ಹೋಗೋದಕ್ಕೆ ಸಾಧ್ಯ ಗೃಹಪಾಠ ಒಂದೇದು ತನ್ನ ಮನೆಯಿಂದ ಬೈಸಿಕಲ್ನಲ್ಲಿ ಶಾಲೆಗೆ ತಲುಪಲು ಸಲ್ಮಾ ಹದಿನೈದು ನಿಮಿಷ ತೆಗೆದುಕೊಳ್ಳುತ್ತಾಳೆ ಬೈಸಿಕಲ್ನ ಜವ ಎರಡು ಮೀಟರ್ ಪರ್ ಸೆಕೆಂಡ್ ಆದರೆ ಅವಳ ಮನೆ ಮತ್ತು ಶಾಲೆಯ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆ ಏನಿದೆ ಪ್ರಾಚೀನ ಕಾಲದಲ್ಲಿ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಸಮಯವನ್ನು ಅಳತೆ ಮಾಡಲು ಬಳಸುತ್ತಿದ್ದ ಸಾಧನಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅವುಗಳಲ್ಲಿ ಪ್ರತಿಯೊಂದನ್ನು ಕುರಿತು ಕಿರು ಲೇಖನಗಳನ್ನು ಸಿದ್ಧಪಡಿಸಿ ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು ಕೊನೆಯ ಪ್ರಶ್ನೆ ಏನಿದೆ ಎರಡು ನಿಮಿಷಗಳ ಕಾಲಾವಧಿಯನ್ನು ಅಳತೆ ಮಾಡಬಲ್ಲ ಒಂದು ಮರಳು ಗಡಿಯಾರವನ್ನು ತಯಾರು ಮಾಡಬೇಕು ಮರಳು ಗಡಿಯಾರದ ಮಾದರಿಯನ್ನು ನೀವು ತಯಾರು ಮಾಡಬೇಕು ಈ ಒಂದು ಚಿತ್ರವನ್ನು ಗಮನಿಸಿ ಈ ಚಿತ್ರ ಗಮನಿಸಿದರೆ ನಿಮಗೆ ಯಾವ ರೀತಿ ಮಾಡ್ಬೋದು ಅನ್ನೋದು ನಿಮಗೆ ಒಂದು ಐಡಿಯಾ ಬರ್ಬೋದು ಅಲ್ವಾ ಇಲ್ಲಿಗೆ ಈ ಒಂದು ಚಲನೆ ಮತ್ತು ಕಾಲ ಅಧ್ಯಾಯ ಮುಗಿತು ನೀವು ಮನೆಯಲ್ಲೇ ಇರಿ ಸೇಫಾಗಿರಿ ಆದಷ್ಟು ಮನೆಯಿಂದ ಆಚೆ ಹೋಗೋದನ್ನು ತಪ್ಪಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ವಂದನೆಗಳು